ಇವ್ರ ಬಗ್ಗೆ ನಾವೇನು ಹೇಳೋ ಕೆಲಸನೇ ಇಲ್ಲ. ನಾನು ಯೂಟ್ಯೂಬ್ ಯಾವಾಗೂ ಏನೂ ನೋಡ್ತಾ ಇರ್ತೀನಿ. ನಮ್ಮ ಕೃಪಾದ ಅಮ್ಮಂದು ಅದು ನೋಡ್ತಾ ಇರ್ತೇನೆ. ಮೊದಲೇ ಹಾಕಿಟ್ಟಿದೀವಿ ಅಂದ್ರೆ ರಬ್ಡಿನ್ ಎಲ್ಲಾದ್ರೂ ಅಬ್ಸರ್ವ್ ಮಾಡ್ಲಿ ಅಂತ ಫಸ್ಟ್ ಹಾಕಿಟ್ಟಿದೀವಿ ಸರ್. ನಮ್ಮ ಇವರು ಚೇತನ್ ಅವ್ರ ಮದುವೆಗೆ ಮಂಡ್ಯ ರಮೇಶ್ ಅವ್ರ ಬ್ರದರ್ ಅವರು ಬಂದಿದ್ದಾರೆ. ವೀಕ್ಷಕರೇ ನಮಸ್ಕಾರ. ನೀವು ನೋಡಿರ್ಬೋದು ಇದು ಬ್ರಹ್ಮಸ್ಥಾನ ಕಲ್ಯಾಣ ಮಂಟಪ, ಪಿ ಕೆ ಲೇಔಟ್, ಮೈಸೂರು. ಇಲ್ಲಿ ಯಾಕಿದ್ದೀವಿ ಅಂದರೆ ನಿಮಗೂ ಚಿರಪರಿಚಿತ ಒಂದು ಅದ್ಭುತ ವ್ಯಕ್ತಿ. ಆಹಾ, ಎಂಥ ಅದ್ಭುತ ರೆಸಿಪಿ ತೋರಿಸ್ತಾರೆ ನಮ್ಮ ಚಾನಲಲ್ಲಿ. ಒಂದ ಎರಡ ಸುಮಾರು ಮದುವೆ ಮನೆ ರೆಸಿಪಿಗಳು ತೋರಿಸ್ಬಿಟ್ಟಾರೆ. ಸೊ ಇವತ್ತು ಆ ವ್ಯಕ್ತಿಯ ಮದುವೆಯ ದಿನ. ಸೊ ನಮಗೆ ಅಷ್ಟೊಂದು ಮದುವೆ ರೆಸಿಪಿ ತೋರಿಸಿರೋ ವ್ಯಕ್ತಿ ಇವತ್ತು ತಮ್ಮ ಮದುವೆಗೆ ಯಾವ ಥರದ ತಯಾರಿ ನಡೆಸ್ತಾರೆ ನೋಡೋಕೆ ಬಂದ್ಬಿಟ್ಟಿದ್ದು ಕುತೂಹಲ ನಮಗೆ. ಸೊ ನೀವು ನೋಡಿ ಅಡುಗೆ ಮನೆಗೆ ಹೋಗ್ಬಿಡೋಣ ಫಸ್ಟು, ಆಮೇಲೆ ಸಾಯಂಕಾಲ ರಿಸೆಪ್ಷನ್ ಇದೆ, ಫಸ್ಟ್ ಅವ್ರನ್ನ ಮೀಟ್ ಆಗೋಣ ಬನ್ನಿ. ವೀಕ್ಷಕರೇ ಬನ್ನಿ. ಆ ವ್ಯಕ್ತಿ ಯಾರು ಅಂತ ನಿಮಗೆ ತೋರಿಸ್ಬೇಕು, ನಾನು ನೋಡಬೇಕು, ಒಳಗೆ ಹೋಗ್ಬಿಡೋಣ, ಫಾಲೋ ಬನ್ನಿ ಬನ್ನಿ. ಇದು ಮದುವೆ ಮನೆಯ ಕಿಚನ್. ನಮ್ಮ ಹಿಂದ್ಗಡೆ ಯಾರಿದ್ದಾರೆ ನಿಮಗೆಲ್ಲ ಚಿರಪರಿಚಯರು, ಅದ್ಭುತ ವ್ಯಕ್ತಿ, ಮೀಟ್ ಮಾಡಿಸ್ಬೇಕು ಸರ್. ಸರ್ ಇಲ್ಲಿ ವಿಶೇಷ ನೋಡಿ, ಸರ್ಪ್ರೈಸ್ ನಿಮ್ಗೆ, ಸರ್ಪ್ರೈಸ್ ಕೊಡೋಣ ಅಂತ ಬಂದಿದ್ದು. ವೀಕ್ಷಕರಿಗೆ ಈ ತರ ವೀಕ್ಷಕರೇ ಮನೆಯವರಿಗೆ ಒಂದು ನಮಸ್ಕಾರ. ಆಗ್ಲಿಂದ ಹೇಳ್ತಾ ಇದ್ದೀನಿ, ಅದ್ಭುತ ವ್ಯಕ್ತಿ, ನಿಮಗೆ ಚಿರಪರಿಚಿತರು, ಹಾಗೆ ಮದುವೆ ಮನೆಯ ರೆಸಿಪಿಗಳನ್ನ ಮನೆ ಮಾತು ಕರ್ನಾಟಕ ಅಂತ. ಇವತ್ತು ಅವರದೇ ಮದುವೆ ಅಲ್ಲ, ನಮ್ಮ ಮದುವೆಗೆ ತಂದಿದ್ರಲ್ಲ ಸರ್, ಬಂದಿದ್ರ ನಿಮ್ಮೊಂಚೂರು ನೋಡಿ ಸರ್. ನಾಲ್ಕು ಜನಕ್ಕೆ ಎಲ್ಲಾ ರಾಶಿಗಳು ಇಡೀ ಪ್ರಪಂಚದಾದಂತ ಆಶೀರ್ವಾದ ಸಿಗ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರೆ ಏನ್ ಪೂರ್ವಜನದ ಪುಣ್ಯನೋ, ನಮ್ಮ ತಂದೆ ತಾಯಿ ಆಶೀರ್ವಾದನೋ, ಅದನ್ನ ಯಾವಾಗ ನಿಮ್ಗೆ ಸುರಿ. ಆಕ್ಚುಲಿ ಇವತ್ತು ವೀಕ್ಷಕರಿಗೆ ನಿಮ್ಮ ಮದುವೆ ಮನೆಯಲ್ಲಿ, ನಿಮ್ಮ ಮದುವೆಯಲ್ಲಿ ನೀವು ಯಾವ ರೀತಿ ಉಸ್ತುವಾರಿ ವಹಿಸಿ ಯಾವ ರೀತಿ ನೀವು ಅಡುಗೆಗಳನ್ನ, ಆಮೇಲೆ ಆ ಮೆನು ಸಿಕ್ಕಾಬಡೆ ಕುತೂಹಲ ಇದೆ ಖಂಡಿತ. ಯಾಕಂದ್ರೆ ಸರ್ ಬೇರೆಯವ್ರದಕ್ಕೆಲ್ಲ ಅಂದ್ರೆ ಅವರು ನಮ್ಮ ಮನೆಯವ್ರ ಹಂಗೆ ಮಾಡ್ತೇವೆ, ನಮ್ದು ಇನ್ನೂ ಭಯ ಜಾಸ್ತಿ. ಯಾಕೆಂದ್ರೆ ಎಲ್ರು ಬರ್ತಾರಲ್ಲ ಆ ಭಯ, ಆದ್ರೂ ಒಂದು ನೀವು ಬಂದಿ ನನ್ಗೆ ಇನ್ನೂ ಭಯ ಆಗೋಯ್ತು, ಖುಷಿ ಆಯ್ತು, ಒಂದು ಅದ್ಭುತ ಸರ್, ಥ್ಯಾಂಕ್ ಯು. ಆಕ್ಚುಲಿ ನೀವು ಅವಕಾಶ ಕೊಟ್ರಿ, ಮದುವೆ ಮನೆಯಲ್ಲಿ ಮದುಮಗ ಸಿಗೋದೇ ಕಷ್ಟ, ಇವ್ರು ಸಿಕ್ಕಿದ್ದಾರೆ ಅಲ್ಲ, ಅದು ಯಾವ ಕರೆಕ್ಟ್ ಟೈಮ್ ಬಂದಿದ್ರಲ್ಲ ಅದೇ ನನ್ನ ಟೈಮ್. ಸೊ ಸರ್ ಇವಾಗ ಆಕ್ಚುಲಿ ನೀವೇ ಪರಿಚಯ ಮಾಡಿಸ್ಬಿಡ್ತೀರ ನಿಮ್ಮ ಎಲ್ಲ? ಖಂಡಿತ. ಮೋಹನ್ ಭಟ್ರು. ಮೋಹನ್ ಭಟ್ ನಮಸ್ಕಾರ. ವಿಷ್ಣು ದಾದಾ ಅಂತ ಗೊತ್ತಲ್ಲ, ಮಾದೇಸ್ವಾಮಿ ಜನ್ನಾಯಕರು, ಸೋಮಣ್ಣವರು ಒಬ್ಬರು. ಈಗ ಇವರು ಒಬ್ಬೊಬ್ರು ಒಂದೊಂದು ಡಿಪಾರ್ಟ್ಮೆಂಟ್, ಎಲ್ಲ ಒಬ್ಬೊಬ್ರು ಒಂದೊಂದು ಡಿಪಾರ್ಟ್ಮೆಂಟ್. ಯಾಕಂದ್ರೆ ಆ ಡಿಪಾರ್ಟ್ಮೆಂಟ್ ಇಟ್ಟರೆ ನಾವು ನಿಮ್ಗೆ ಕೆಲಸ ಮಾಡಕ್ ಆಗೋದು, ನಮ್ಗೆ ಮಲಗಕ್ ಆಗೋದು, ಇಲ್ಲಾಂದ್ರೆ ಆಗಲ್ಲ. ಕರೆಕ್ಟ್. ಅವರು ನಮ್ಮ ಮಧು ಅವರು ಅಂತ ಇನ್ನೊಬ್ರು ಹೆಡ್ ಕುಕ್, ಇವರು ಚೇತನ್ ಅಂತ, ಎರಡೆರಡು ಕ್ವಿಂಟಲ್ ಮೂರ್ ಮೂರ್ ಕ್ವಿಂಟಲ್ ಅನ್ನ ಇದ್ರು ಮಾಡಕ್ ಬಿಡ್ತಾರೆ. ಬಜ್ಜಿ ರೂಪಣ್ಣ ಅವರು, ಬಜ್ಜಿ ಬಾಣ್ಲಿ ದೊಡ್ಡ ಮಾಡೋ ಎಲ್ಲ ಫುಲ್ ಊರೇನೆ. ಮಾದೇವ್ ರೆಸ್ಟೋರೆಂಟ್ ನಮ್ಮ ಇವರು ಎಲ್ಲ ಪ್ರತಿಯೊಂದು ಮಾಡಿ ರನ್ ಮಾಡೋದು. ಅವರು ಅಣ್ಣ ತಮ್ಮ ಅಂತ ನಮ್ಮ ಪೂರ್ವಜರ ಕಾಲದಿಂದ ಇರುವಂತ ಪ್ರಕಾಶ ಮಂಜಣ್ಣ ಅಂತ ಅಂತಂದ್ರೆ, ಅವ್ರು ನಮ್ಮ ಗ್ರೈಂಡರ್ ಅವರು ರಾಜೇಶ್, ರಾಜೇಶ್ ಖನ್ನಾ ಅಂತ ಕರಿತೀವಿ ನಾವು ಅವ್ರನ್ನ, ನೋಡಿ ರಾಜೇಶ್ ಖನ್ನಾ. ರಾಜೇಶ್ ಖನ್ನಾ ಸರ್, ಆ ಮೆನು ಬಗ್ಗೆ ಸಿಕ್ಕಾಪಡೆ ಕುತೂಹಲ ಇದೆ, ಇವತ್ತಿನ ಮೆನು ನಮ್ಗೆ ತೋರಿಸಿ, ವೀಕ್ಷಕರಿಗೆ ಕೂಡ ಹೇಳ್ತೀನಿ ಏನೇನು ಬರುತ್ತೆ. ಖಂಡಿತ. ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತೆ ಎಂದಿನಂತೆ, ನಮ್ಮ ಬ್ರಾಹ್ಮಣ ಸಂಪ್ರದಾಯ ಮಾತೃ ಸಂಪ್ರದಾಯ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಬಳಸಲ್ಲ, ಹಾಗೆ ಎಲ್ಲ ಬಳಸ್ತೇನೆ, ಎಲ್ಲ ಐಟಮ್ ಹೇಗೆ ಮಾಡ್ಬೋದು ಅನ್ನೋದು ಇವತ್ತಿನ ವಿಶೇಷ. ಸರ್ ಸೂಪರ್ ಸೂಪರ್, ಖಂಡಿತ ತುಂಬಾ ಬಿಸಿ ಇದೀರಿ, ಸಿಕ್ಕಾಪಡೆ ಬಿಸಿ ಇದಾರೆ, ಹಿಡ್ಕೊಂಡು ಬಿಟ್ಟಿದೀವಿ ನಾವು ಈಗ ಹೇಳಕ್ಕೋಸ್ಕರ. ಸರ್ ಇವಾಗ ಯಾರಾದ್ರೂ ಒಬ್ರು ನಮ್ಗೆ ಮೆನು ಬಗ್ಗೆ ತಿಳಿಸಿದ್ರೆ, ಎಲ್ಲ ಪ್ರತಿಯೊಬ್ಬರು ಕೇಳಿ ನಮ್ಮ ಮೋಹನ್ ಭಟ್ರಿರ್ತಾರೆ, ಮೆಚ್ಚು ನಮ್ಮ ಮಾದೇವ ಸ್ವಾಮಿ ಯಾರೇ ಕೇಳಿ, ಯಾಕಂದ್ರೆ ಎಲ್ಲ ಮೆನುನ ಹುಡುಗರು ಗೊತ್ತಿರ್ಬೇಕು, ನಂದೇ ಮದುವೆ ಯಾವ್ದು ಕೇಳಿದ್ರು ಹೇಳ್ಬೇಕು ಆ ಥರ ಇದಾರೆ ಎಲ್ಲ ಹುಡುಗರು. ಸೊ ವೀಕ್ಷಕರೇ, ಸಾಕ್ಷಾತ್ ಚೇತನ್ ರಾವ್ ಅವರ ಮದುವೆ, ಸಾಯಂಕಾಲ ರಿಸೆಪ್ಷನ್ ಇದೆ, ನಿಮ್ಗೆ ವಿಜುವಲ್ಸ್ ತೋರಿಸ್ತೀವಿ, ಸಾಯಂಕಾಲದ ಮೆನು ಅದು ಏನಿದೆ ಡಿನ್ನರ್ ಅಲ್ಲಿ ಅದನ್ನು ತೋರಿಸ್ತೀವಿ ನಿಮಗೆ. ಸೊ ಸ್ಪೆಷಲ್ ಮದುವೆ ನಿಮಗೆ, ನಮಗೆ ಎಲ್ಲರಿಗೂ, ಮದುವೆನ ನೋಡೋಣ ವಿಜೃಂಭಣೆಯಿಂದ. ಸರ್ ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ ನೀವು. ಥ್ಯಾಂಕ್ ಯು ವೆರಿ ಮಚ್.
ವೀಕ್ಷಕರೇ ನೋಡ ಗೊತ್ತಾಯ್ತಲ್ಲ ನಿಮಗೆ ನಮ್ಮ ಚೇತನ್ ರಾವ್ ಅವರ ಮದುವೆ ಮನೆ ಆ ಮದುವೆ ಮನೆಯಲ್ಲಿ ಚೇತನ್ ರಾವ್ ಅವರು ಬಿಜಿ ಇರ್ತಾರೆ ಗೊತ್ತು ನಿಮಗೆ ಸೋ ಅದಕ್ಕಾಗಿ ನಮ್ಮ ನಮ್ಮೊಟ್ಟಿಗೆ ಫೋನ್ ಅವರು ಮಾದೇಶ್ವರ ಅವರು ನಮಸ್ಕಾರ ಸರ್ ಸರ್ ನಮಸ್ಕಾರ ಥ್ಯಾಂಕ್ ಯು ಸರ್ ಸೋ ಇವರು ನಮ್ಮ ಪರಿಚಯ ಮಾಡ್ಕೊಳ್ತಾರೆ ಯಾಕಂದ್ರೆ ನಮ್ಮ ಕುತೂಹಲ ಇದೆ ಸರ್ ಇವತ್ತು ರಿಸೆಪ್ಷನ್ ಇವತ್ತು ರಿಸೆಪ್ಷನ್ ಡೇ ಯಾವ ತರದ ಅಡಿಗೆ ರೆಡಿ ಮಾಡ್ಕೊಳ್ತೀರಾ ಸರ್ ಎಲ್ಲ ಸ್ಪೆಷಲ್ ಆಗಿರೋ ಐಟಮ್ ಮಾಡಿಸ್ತಾ ಇದ್ದೀವಿ ಈಗ ಬೇರೆಯವ್ರ ಮದುವೆಗೆ ಅವರೇ ಮೆನು ಸೆಲೆಕ್ಟ್ ಮಾಡಿ ಪಾರ್ಟಿಗಳಿಗೆ ಒಪ್ಪುವಂಗೆ ಮೆನು ಮಾಡ್ತಾರೆ ಅವ್ರ ಮದುವೆಯಲ್ಲೂ ಎಲ್ಲ ಮೆನುಗಳನ್ನು ಕಂಪೇರ್ ಮಾಡಿ ಯಾವುದು ಅದ್ಭುತವಾಗಿದೆ ಅದನ್ನು ಇವತ್ತು ಮಾಡ್ತಾ ಇದ್ದೀವಿ ಒಂದೊಂದಾಗಿ ಸ್ವಲ್ಪ ನಮ್ಗೆ ಹೇಳ್ಬೋದು ಸರ್ ಸಾಯಂಕಾಲದ ಸಂಜೆ ಮೆನು ಇರೋದು ಸರ್ 6 ಗಂಟೆಗೆ ಕಿವಿ ಮಿಲ್ಕ್ ಶೇಕ್ ಇದೆ ತೊಂಡೆಕಾಯಿ ಮಾಮೂಲಿ ತೊಂಡೆಕಾಯಿ ಕಾಬೂಲ್ ಕಡಲೆ ಪಲ್ಯ ಮಾಡ್ತಾರೆ ಬಟ್ ನಾವು ತೊಂಡೆಕಾಯಿ ಗೋಡಂಬಿ ಹಾಕಿ ಪಲ್ಯ ಮಾಡ್ತಾ ಇದೀವಿ ತೊಂಡೆಕಾಯಿ ಗೋಡಂಬಿ ಪಲ್ಯ ಮಾಡ್ತಾ ಇದೀವಿ ಮಸಾಲೆ ಆಲೂ ಬೋಂಡಾ ಇದೆ ಮಸಾಲಾ ಆಲೂ ಬೋಂಡಾ ಅಡೆ ದೋಸೆ ಸ್ಪೆಷಲ್ ಅಡೆ ದೋಸೆ ಇದೆ ಅಡೆ ಒಂದು ತಮಿಳುನಾಡು ನಮ್ಮಲ್ಲಿ ಅದು ಸ್ಪೆಷಲ್ ಇದೆಯಲ್ಲ ಇವತ್ತು ಅವ್ರ ಮದುವೆಗೆ ಸ್ಪೆಷಲ್ ಕೊಡ್ಬೇಕಲ್ಲ ಜನಕ್ಕೆ ಅದೇ ಅಡೆ ದೋಸೆ ಸಾಮಾನ್ಯವಾಗಿ ಯಾರು ಮಾಡ್ಸಲ್ಲ ಇವರು ಸ್ಪೆಷಲ್ ಆಗಿರೋ ಐಟಮ್ ಬೇಕು ಅಂತಾನೆ ಮಾಡಿಸ್ತಾ ಇರೋದು ಅಡೆ ದೋಸೆ ಇದೆ ಅದಕ್ಕೆ ಒಳ್ಳೆ ಕಾಯಿ ಚಟ್ನಿ ಬಿಳಿ ಕಾಯಿ ಚಟ್ನಿ ಅದಕ್ಕೇನು ಮಿಕ್ಸ್ ಇರಲ್ಲ ಪ್ಯೂರ್ ಕಾಯಿ ಕೊಕೊನಟ್ ಚಟ್ನಿ ಇರುತ್ತೆ ಅದಾದ್ಮೇಲೆ ಬೆಣ್ಣೆ ತಟ್ಟೆ ಇಡ್ಲಿ ಅದಕ್ಕೂ ರೆಡಿ ಆಗ್ತಾ ಇದೆ ಅದಕ್ಕೆ ಕೆಂಪ್ ಚಟ್ನಿ ಇದೆ ಬೆಣ್ಣೆ ತಟ್ಟೆ ಇಡ್ಲಿ ಬೆಣ್ಣೆ ತಟ್ಟೆ ಇಡ್ಲಿಗೆ ನಾವು ಹೇಳಿದಂಗೆ ಡರ್ಬಿ ಬೇಡಿಗೆ ಉಪಯೋಗಿಸಿ ಕೆಂಪ್ ಚಟ್ನಿ ಮಾಡ್ತಾ ಇದೀವಿ ಕೆಂಪ್ ಚಟ್ನಿಗೆ ರೆಡಿ ಇದೆ ಕಾಯಿ ಕಾಯಿ ಕೆಂಪ್ ಚಟ್ನಿ 3 ಇನ್ 1 ಸ್ವೀಟ್ ಗುಲಾಬ್ ಜಾಮೂನ್ ರಸಗುಲ್ಲ ಮತ್ತೆ ಜಿಲೇಬಿ ಹಾಕಿ ರಬ್ಡಿ ಹಾಕಿ 3 ಇನ್ 1 ಸ್ವೀಟ್ ಕೊಡ್ತಾ ಇದೀವಿ ಅದಾದ್ಮೇಲೆ ಗಸಗಸೆ ಪಾಯಸ ಇದೆ ಒಳ್ಳೆ ಫ್ಲೇವರ್ ಇರುತ್ತೆ ಬಿಸಿಬೇಳೆ ಬಾತು ಖಾರ ಬೂಂದಿ ತುಪ್ಪ ಮತ್ತೆ ತಿಳಿಸಾರು ಇದೆ ಒಳ್ಳೆ ತಿಳಿಸಾರು ಕೊಬ್ಬರಿ ಎಣ್ಣೆ ಒಗ್ಗರಣೆ ಹಾಕಿ ತಿಳಿಸಾರು ಸ್ಪೆಷಲ್ ಕೊಬ್ಬರಿ ಎಣ್ಣೆ ಸಾಮಾನ್ಯವಾಗಿ ಬಳಸಲ್ಲ ಬಟ್ ನಮ್ಮ ಅಡಿಗೆಲಿ ಕೊಬ್ಬರಿ ಎಣ್ಣೆ ಬೆಳೆಸಿ ಸ್ಪೆಷಲ್ ಆಗಿ ತಿಳಿಸಾರು ಮಾಡಿದೀವಿ ಇನ್ನು ಹೊರಗಡೆ ಕೌಂಟ್ರಲ್ಲಿ ಐಸ್ ಕ್ರೀಮ್ ಇದೆ ಕ್ಯಾರೆಟ್ ಹಲ್ವಾ ರೆಡಿ ಇದೆ ಅದೆಲ್ಲ ಕೊಡ್ತೀವಿ ಚೇತನ್ ರಾವ್ ಅವರ ಮದುವೆಯ ರೆಸಿಪಿ ಟೋಟಲ್ ರೆಸಿಪಿ ಅಲ್ಲ ಟೋಟಲ್ ಮೆನು ಮೆನು ಟೋಟಲ್ ಮೆನು ತೋರಿಸ್ಬಿಟ್ಟಿದ್ದೀನಿ ಸೋ ಇದನ್ನ ನಮ್ಮ ವೀಕ್ಷಕರಿಗೆ ತೋರಿಸೋಣ ಇದೆಲ್ಲ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ ಈ ತರ ತಯಾರಿ ಮಾಡಿರ್ತಾರೆ ಈಗ ಇದು ಈ ಮೆನು ನಾಳೆ ಬೆಳಗ್ಗೆ ಇರಲ್ಲ ನಾಳೆ ಬೆಳಗ್ಗೆ ಇದ್ಮನು ನಾಳೆ ಮಧ್ಯಾಹ್ನಕ್ಕೆ ಇರಲ್ಲ ಎಲ್ಲ ಸ್ಪೆಷಲ್ ಆಗಿ ಮಾಡ್ತಾ ಇರೋದು ಓಕೆ ಓಕೆ ಸೋ ನಾವು ಇದಿಷ್ಟು ಸಾಯಂಕಾಲ ರಿಸೆಪ್ಷನ್ ಇರುತ್ತೆ ಇರುತ್ತೆ ಸರ್ ನೋಡೋಣ ಸರ್ ಹೆಂಗೆ ತಯಾರಿ ಹೇಳಿದ್ರು ಅಂತ ಓ ಧಾರಾಳಗೆ ಬನ್ನಿ ಈಗ ಫಸ್ಟ್ ಏನಿದೆ ಸರ್ ರಷ್ಯನ್ ಸ್ಯಾಲಡ್ಗೆ ರೆಡಿ ಆಗ್ತಾ ಇದೆ ರಷ್ಯನ್ ಸ್ಯಾಲಡ್ಗೆ ಇದು ರೆಡಿ ಆಗಿದೆ ಓಹೋ ಹೋ ಇದು ಮಸಾಲೆ ಆಲೂ ಬೋಂಡ ಮಸಾಲಾ ಆಲೂ ಬೋಂಡಾಗೆ ಇದು ಅದು ಆಲೂಗಡ್ಡೆ ಇದು ಅದಕ್ಕೆ ಬೇಕಾಗಿರೋ ಮಸಾಲೆ ಇದು ಆಲೂಗಡ್ಡೆ ಇದಕ್ಕೆ ಬೇಕಾಗಿರೋ ಮಸಾಲೆ ಮಸಾಲೆ ಹಂಗೆ ಮುಂದೆ ಬನ್ನಿ ಎಸ್ ಸರ್ ಒಳ್ಳೆ ತೆಂಗಿನೆಣ್ಣೆ ಒಗ್ಗರಣೆ ಕೊಟ್ಟು ಮಾಡಿರೋ ತಿಳಿಸಾರು ಇದೆ ಬಿಸಿಬೇಳೆಬಾತ್ ರೆಡಿ ಆಗ್ತಾ ಇದೆ ಇಲ್ಲಿ ಬಿಸಿಬೇಳೆಬಾತ್ ಸರ್ ಇದು ಟೋಟಲ್ ಒಂದು 40 ಕೆಜಿ ಬರುತ್ತೆ 40 40 ಕೆಜಿ ಬಿಸಿಬೇಳೆಬಾತ್ ತಿಳಿಸಾರು ಒಂದು 100 ಲೀಟರ್ ತಿಳಿಸಾರು ಇದೆ 100 ಲೀಟರ್ 700 ರಿಂದ 800 ಜನಕ್ಕಾಗುವಂತ ಊಟ ಮಾಡ್ತಾ ಇದ್ದೀವಿ 700 ರಿಂದ 800 ಜನಕ್ಕಾಗುವಂತ ಊಟ ಪ್ರಿಪೇರ್ ಆಗ್ತಿದೆ ಬಿಸಿಬೇಳೆಬಾತ್ಗೆ ಸ್ಪೆಷಲ್ ಆಗಿ ಗೋಡಂಬಿ ಕರ್ದು ಹಾಕ್ತಾ ಇದ್ದೀವಿ ಈ ತರ ಕರ್ದು ಹಾಕ್ತೀರಿ ಗೋಡಂಬಿ ಯಾಕೆಂದ್ರೆ ತಿನ್ನುವಾಗ ಕ್ರಿಸ್ಪಿಯಾಗಿ ಸಿಗಲಿ ಅಂತ ತರಕಾರಿ ಎಲ್ಲ ಬೆಂದೋಗಿರುತ್ತೆ ಇದನ್ನ ಲಾಸ್ಟ್ ಅಲ್ಲಿ ಹಾಕುವಾಗ ಕ್ರಿಸ್ಪಿಯಾಗಿ ಸಿಗುತ್ತೆ ಬಾಯಿಗೆ ಅಂತ ಅದಕ್ಕೆ ಬೇಕಾಗಿರೋ ಮಸಾಲೆನೂ ರೆಡಿ ಆಗಿದೆ ಕ್ಯಾಪ್ಸಿಕಮ್ ಡ್ರೈ ಕೊಕೊನಟ್ ಬಿಸಿಬೇಳೆಬಾತ್ ಅಂದ್ಮೇಲೆ ಖಾರ ಬೂಂದಿ ಇರಲೇಬೇಕಲ್ವಾ ಖಾರ ಬೂಂದಿ ರೆಡಿ ಇದೆ ಬಿಸಿಬೇಳೆಬಾತ್ ಖಾರ ಬೂಂದಿ ಖಾರ ಬೂಂದಿ ಇನ್ನು ಒಳ್ಳೆ ಬೆಣ್ಣೆ ತಟ್ಟೆ ಇಡ್ಲಿಗೆ ರೆಡಿ ಆಗಿದೆ ಬಿಸಿ ಬಿಸಿಯಾಗಿ 6 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ತೀವಿ 6 ಗಂಟೆ ಮೇಲೆ ತಟ್ಟೆ ಇಡ್ಲಿ ಬೆಣ್ಣೆ ತಟ್ಟೆ ಇಡ್ಲಿ ನಾವು ಒಂದು ಎಪಿಸೋಡ್ ಮಾಡಿದ್ದು ಸ್ಟಫ್ಡ್ ಇಡ್ಲಿ ಮಾಡ್ತೀವಿ ಅಂತ ನಾಳೆ ನಮ್ಮ ಚೇತನ್ ಅವ್ರ ಮದುವೆ ಸ್ಟಫ್ಡ್ ಇಡ್ಲಿ ಮಾಡ್ತಾ ಇದೀವಿ ಬೆಳಗ್ಗೆ ಟಿಫನ್ಗೆ ಇದು ಬೆಳಗ್ಗೆ ಟಿಫನ್ಗೆ ಅದಕ್ಕೆ ಪ್ರಿಪೇರ್ ಆಗ್ತಾ ಇದೆ ನೋಡಿ ಸ್ಟಫ್ಡ್ ಇಡ್ಲಿ ಒಂದೇ ಅಲ್ಲ ಹಳೆ ಶೈಲಿ ತಿಂಡಿಲಿ ನುಚ್ಚುನುಂಡೆನು ಮಾಡ್ತಾ ಇದೀವಿ ನುಚ್ಚುನುಂಡೆ ಸೀ ಕಡುಬು ಸ್ಟಫ್ಡ್ ತಟ್ಟೆ ಇಡ್ಲಿ ಹಲಸಿನ ಹಣ್ಣು ಕೇಸರಿ ಬಾತು ಅದೆಲ್ಲ ಬೆಳಗ್ಗೆ ತಿಂಡಿಗೆ ರೆಡಿ ಇದೆ ಓಕೆ ಸರ್ ಸರ್ ಅದು ಕ್ಯಾರೆಟ್ ಅಲ್ವಾ ಐಸ್ ಕ್ರೀಮ್ ವಿತ್ ಕ್ಯಾರೆಟ್ ಅಲ್ವಾ ಕ್ಯಾರೆಟ್ ಅಲ್ವಾ ರೆಡಿ ಆಗ್ತದೆ ತುಂಬಾ ಸ್ಪೆಷಲ್ ಆಗಿ ಐಟಮ್ ಗಳು ಮಾಡ್ತಾ ಇದೀವಿ ಅವ್ರ ಮದುವೆ ಇರೋದ್ರಿಂದ ನಮ್ಗೆಲ್ಲರಿಗೂ ಒಂಥರ ಸಂಭ್ರಮ ತುಂಬಾ ಸ್ಪೆಷಲ್ ಆಗಿ ಐಟಮ್ ಗಳೆಲ್ಲ ಮಾಡ್ತಾ ಇದೀವಿ ಬೇರೆಯವ್ರ ಪ್ರೋಗ್ರಾಮ್ ಗೆಲ್ಲ ತಲೆ ಕೆಡ್ಸ್ಕೊಂಡು ಮೆನು ಮಾಡ್ತಾರೆ ಅವ್ರ ಪ್ರೋಗ್ರಾಮ್ಗೂ ಅದೇ ರೀತಿ ಕೊಡ್ಬೇಕಲ್ಲ ಯಾಕಂದ್ರೆ ಎಲ್ಲ ಅಣ್ಣದಾತ್ರಿ ಇವತ್ತು ಸಂಜೆ ಸೇರೇ ಸೇರ್ತಾರೆ ನಮ್ಮ ಏನ್ ಕಸ್ಟಮರ್ ಇದಾರೆ ಇವತ್ತು ರಾತ್ರಿ ಎಲ್ಲ ಅವರು ಮದುವೆಗೆ ಬರ್ತಾರೆ
ತುಂಬಾ ಸ್ಪೆಷಲ್ ಐಟಮ್ ಇದೆ ಸರ್ ರಾತ್ರಿ ಹೊರಗಡೆ ಕೌಂಟರ್ ಇರುತ್ತೆ ಅಲ್ಲಿ ಬಾಳೆಹಣ್ಣು ಬೀಡ ಐಸ್ ಕ್ರೀಮ್ ಎಲ್ಲ ಅಲ್ಲಿ ಗೋಲ್ಗಪ್ಪ ಎಲ್ಲ ಇರುತ್ತೆ ಪಾನಿಪುರಿ ಮಸಾಲ ಪುರಿ ಎಲ್ಲ ಇದೆ ಸಾಯಂಕಾಲ ನೀವು ಬಫೆನ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿ ಪ್ಲೇಟ್ ವೈಸ್ ಹೇಳ್ಬಿಡಿ ಯಾವ ರೆಡಿ ಆಗಿದ್ದು ಸಾಯಂಕಾಲ ಶಿಕರೆ ಸಾಯಂಕಾಲ ರಿಸೆಪ್ಷನ್ಗೆ ಬಂದ್ಬಿಟ್ಟಿದ್ದೀವಿ ಬೆಳಗ್ಗೆ ನೋಡಿದ್ರಿ ಮೋಹನ್ ಅವರು ಯಾವ ರೀತಿ ಮುತುವರ್ಜಿ ವಹಿಸಿ ಎಲ್ಲ ತೋರಿಸಿದ್ರು ಚೇತನ್ ಅವರು ಕೂಡ ಪ್ರತಿಯೊಂದನ್ನು ನಿಮಗೆ ಯಾವ ರೀತಿ ಮದುವೆ ಮನೆ ರಸಮಿ ತೋರಿಸ್ತಾ ಇದ್ರು ಅದೇ ರೀತಿ ತಮ್ಮ ಮದುವೆಯಲ್ಲಿ ಅವರ ಅಡುಗೆ ಮನೆಯಲ್ಲಿ ಕೂಲಂಕುಷವಾಗಿ ಅವರೇ ಮುತುವರ್ಜಿ ವಹಿಸಿ ತೋರಿಸಿದ್ದಾರೆ ಬನ್ನಿ ರಿಸೆಪ್ಷನ್ ಸ್ಟಾರ್ಟ್ ಆಗಿದೆ ಪ್ರತಿಯೊಂದನ್ನು ನೋಡೋಣ ನಿಮಗೂ ತೋರಿಸ್ತೀವಿ ಮೋಹನ್ ಅವರ ಜೊತೆಗೆ ಇರೋಣ ಬನ್ನಿ ವೀಕ್ಷಕರೇ ರಿಸೆಪ್ಷನ್ ಸಾಯಂಕಾಲ ಬಂದ್ಬಿಟ್ಟಿವಿ ನಾವು ನೀವು ಬೆಳಗ್ಗೆ ಎಲ್ಲ ನೋಡಿದ್ರಿ ತಯಾರಿ ಚೇತನ್ ಅವ್ರ ಹತ್ರ ಮಾತಾಡಿದ್ರಿ ಚೇತನ್ ಅವ್ರು ಇವಾಗ ಫುಲ್ ಬ್ಯುಸಿ ಯಾಕಂದ್ರೆ ಅವ್ರದೇ ರಿಸೆಪ್ಷನ್ ಸೊ ಮೋಹನ್ ಅವರು ನಮಗೆ ಬೆಳಗ್ಗೆ ಏನು ಅಡುಗೆ ಮಾಡಿದ್ರು ಆ ಮೆನು ತೋರಿಸಿದ್ವಿ ಅದರದ್ದೆಲ್ಲ ಬಫೆ ಇಟ್ಟಿದ್ದಾರೆ ಒಂದೊಂದಾಗಿ ನೋಡೋಣ ಏನಿದೆ ಅಂತ ಬನ್ನಿ ಈಗ ರಿಸೆಪ್ಷನ್ದಿಂದ 5 ನಿಮಿಷಕ್ಕೆ ಊಟ ಸ್ಟಾರ್ಟ್ ಆಗುತ್ತೆ ಅದರದ್ದು ಏನು ಮೆನು ಇದೆ ಒಂದ್ಸರಿ ನೋಡ್ಕೊಳ್ಳೋಣ ಬನ್ನಿ ಸರ್ ನೋಡೋಣ ಸರ್ ಮೊದಲು ಮೆನು ಹೇಳ್ದಂಗೆನೆ ಜಿಲೇಬಿ ರೆಡಿ ಇದೆ ಬಿಸಿ ಬಿಸಿ ತುಪ್ಪು ಜಿಲೇಬಿ ಇದನ್ನು ಒಂದ್ಸಲ ನಾವು ಮಾಡ್ಬಿಡ್ಬೇಕು ಟ್ರೈನ್ ಒನ್ ಸೀಟ್ ಅಲ್ಲಿ ರಸಗುಲ್ಲ ಮತ್ತೆ ಜಾಮೂನ್ ರಬ್ಡಿ ರೆಡಿ ಇದೆ ಇದನ್ನ ಇದ್ರೊಳಗಡೆ ಹಾಕಿ ಕೊಡೋದು ಸೊ ಜಿಲೇಬಿನ ಇದ್ರೊಳಗೆ ಕೊಡೋದು ಇನ್ನು ಹಿಂಗೆ ಹಾಕ್ಬಿಟ್ರೆ ಅವ್ರ ಸ್ಪೂನ್ ಅಲ್ಲಿ ಈಗ ಮೊದಲೇ ಹಾಕಿ ಇಟ್ಟಿದೀವಿ ಅಂದ್ರೆ ರಬ್ಡಿನ ಎಲ್ಲಾದ್ರು ಅಬ್ಸರ್ವ್ ಮಾಡ್ಲಿ ಅಂತ ಫಸ್ಟ್ ಹಾಕಿ ಇಟ್ಟಿದೀವಿ ಗಸಗಸೆ ಪಾಯಸ ರೆಡಿ ಇದೆ ಬಿಸಿಯಾಗಿ ಸರ್ವ್ ಮಾಡೋಣ ಅಂತ ಆಟ್ ಬಾಕ್ಸ್ ಎಲ್ಲ ಇಟ್ಟಿದೀವಿ ಆಟ್ ಬಾಕ್ಸ್ ಅಲ್ಲಿ ಇಟ್ಟಿದ್ರಾ ಹಂಗೆ ರಷ್ಯನ್ ಸ್ಯಾಲಡ್ ರೆಡಿ ಇದೆ ಕಲರ್ಫುಲ್ ಆಗಿದೆ ಸ್ವೀಟ್ ಖಾರ ಎಲ್ಲ ಇದೆ ಇದರಲ್ಲಿ ಬೆಣ್ಣೆ ತಟ್ಟೆ ಇಡ್ಲಿ ಬಿಸಿ ಬಿಸಿ ಬೆಣ್ಣೆ ತಟ್ಟೆ ಇಡ್ಲಿ ರೆಡಿ ಇದೆ ನೋಡಿ ಫ್ಲೇವರ್ ಬರ್ತಾ ಇದೆಯಾ ಎಸ್ ಕೆಂಪ್ ಚಟ್ನಿ ಕೆಂಪ್ ಚಟ್ನಿ ಅಡೆ ದೋಸೆಗೆ ಕಾಯಿ ಚಟ್ನಿ ರೆಡಿ ಇದೆ ಅಡೆ ದೋಸೆ ಬಿಸಿ ಕೊಡೋಣ ಅಂತ ಹಾಕಿಲ್ಲ ಆಗ್ತಾ ಇದೆ ಈ ದೋಸೆ ಬರುತ್ತೆ ಇಲ್ಲಿ ಹಾ ಒಂದು 10 ನಿಮಿಷದಲ್ಲಿ ಬರುತ್ತೆ 10 ನಿಮಿಷ ನೋಡ್ಬಿಡೋಣ ಹಾ ಬಿಸಿಬೇಳೆ ಬಾತ್ ರೆಡಿ ಇದೆ ಅದಕ್ಕೆ ಖಾರ ಬೂಂದಿ ರೆಡಿ ಇದೆ ಹಂಗೆ ಈ ಕಡೆ ಕೌಂಟರ್ ಅಲ್ಲಿ ತೊಂಡೆಕಾಯಿ ಕ್ಯಾಜು ಪಲ್ಲೆ ರೆಡಿ ಇದೆ ತೊಂಡೆಕಾಯಿ ಕಾಜು ಪಲ್ಲೆ ಬಿಸಿ ಬಿಸಿಯಾದ ತಿಳಿ ಸಾರು ತಿಳಿ ಸಾರು ಸರ್ ಮೊಸರು ಉಪ್ಪಿನಕಾಯಿ ಉಪ್ಪಿನಕಾಯಿ ಲಾಸ್ಟ್ ಅಲ್ಲಿ ಐಸ್ ಕ್ರೀಮ್ ವಿತ್ ಕ್ಯಾರೆಟ್ ಅಲ್ವಾ ಹಂಗೆ ಊಟ ಮಾಡಿ ಖಾಲಿ ಕೈಯಲ್ಲಿ ಕಲಸಂಗಿಲ್ವಲ್ಲ ಅದಕ್ಕೆ ತಾಂಬೂಲನು ರೆಡಿ ಇದೆ ಚಾಟ್ ಸೆಕ್ಷನ್ ಅಲ್ಲಿ ಇದಿದೆ ಗೋಲ್ಗಪ್ಪ ಇದೆ ಗೋಲ್ಗಪ್ಪ ಇದೆ ಸರ್ ನಮಸ್ಕಾರ ಅಂತ ಅಂತ ನನ್ನ ಮದುವೆಗೆ ಬಂದಿದ್ರಿ ಪ್ರೇಕ್ಷಕ ನಮ್ಮ ಮನೆಯವರಿಗೆಲ್ಲ ತೋರಿಸ್ತಾ ಇದ್ರೆ ಸಣ್ಣದಾಗ ಒಂದ್ ಸಣ್ಣದಾಗಿ ಇವೆಂಟ್ ಮಾಡ್ಕೋತಾ ಇದೀವಿ ಸುಸ್ವಾಗತ ಖಂಡಿತ ಎಲ್ಲಾರು ಬಂದು ನಡೆಸ್ಕೊಡ್ಬೇಕು ನನ್ನ ಮುದ್ದಿನ ಮಗ ಎಲ್ಲ ಜನ ಹೊಗಳಿದ್ದಾರೆ ನಿಮ್ಮ ಮಗನ ಬಗ್ಗೆ ಖಂಡಿತ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಹಾಗೆ ಇರ್ಲಿ ನಿಮ್ಮ ರಿಸೆಪ್ಷನ್ ವಿಜುವಲ್ಸ್ ಎಲ್ಲ ತೋರಿಸ್ತೀವಿ ಈಗ ಹಾಗೆ ಸರ್ ನಮ್ಮನೆಯವ್ರಿಗೆ ತೋರಿಸ್ಲೇಬೇಕಲ್ಲ ರಚನಾ ಅಂತ ನಾನು ಮದುವೆ ಆಗ್ತಾರೆ ಹುಡುಗಿ ನನಗೆ ಹೆಂಗ್ ಆಶೀರ್ವಾದ ಕೊಟ್ಟಿದ್ರ ಹಾಗೆ ಇವಳಿಗೂ ಆಶೀರ್ವಾದ ಕೊಟ್ಟು ಅರಸ್ಬೇಕು ಅಂತ ಕೇಳ್ಕೊಬೇಕು ಹೃತ್ಪೂರ್ವಕವಾಗಿ ನಮ್ ತಂದೆ ತಂದೆ ನಮ್ ತಂದೆ ಚಿರೋಟಿ ಎಪಿಸೋಡ್ ಅಲ್ಲಿ ನೋಡಿದೀವಿ ಆದ್ರೆ ನಮ್ ತಂದೆ ಶ್ರೀನಿವಾಸರಾವ್ ನೀವೆಲ್ಲ ಬಂದು ಇದ್ ಮಾಡ್ತಾರ ನಮ್ಗೆ ಖುಷಿ ಬೆಸ್ಟ್ ಫ್ರೆಂಡ್ ಹೌದು ತಂದೆ ಬೆಸ್ಟ್ ಅಪ್ಪ ಅಮ್ಮ ಕೇಳಲ್ಲ ಏನೇನ್ ಐಟಮ್ ಇದೆ ಅಂತ ನಿಮ್ಗೆ ತೋರಿಸಿದೀನಿ ಒಂದ್ ಸಾವುಕಾರರು ಬಂದಿದ್ದಾರೆ ನೋಡಕ್ಕೆ ಚೇತನ್ ಅವ್ರು ಬಂದ್ರು ಬನ್ನಿ ಸರ್ ಎಲ್ಲ ರೆಡಿ ನಮ್ಮ ಮನೆ ಎಲ್ಲ ರೆಡಿನಪ್ಪ ನಡೀತಾ ಇದ್ಯಾ ನಮ್ಮ ಮಂದಾತ್ರಗಳಿಗೆಲ್ಲ ಸಫಿಶಿಯಂಟ್ ಆಗಿ ಹಾಕಿ ಮಾಡಿ ಖುಷಿ ಪಡಿಸಿ ಎಲ್ಲರೂ ಖುಷಿ ಪಡಿಸೋ ಸಾಕು ರಷ್ಯನ್ ಸಲಾಡ ನಿಧಾನಕ್ಕಾಗ್ಲಿ ಅಣ್ಣ ನಿಧಾನಕ್ಕಾಗ್ಲಿ ಇವರು ಬೆಂಗಳೂರಿಂದ ಬಂದಿರೋದವರು ಪಿಯರ್ ಸ್ಟೇಟಸ್ ನಮಸ್ಕಾರ ನಮಸ್ಕಾರ ನಿಮ್ಗೆ ನೋಡ್ತಾ ಇರ್ತೇವೆ ಚಾನಲ್ ಇವ್ರ ಬಗ್ಗೆ ನಾವೇನು ಹೇಳೋ ಕೆಲಸನೇ ಇಲ್ಲ ಮತ್ತೆ ಇವ್ರ ಫುಡ್ ಐಟಮ್ ಟೇಸ್ಟ್ ಯಾರು ಮಾಡಕ್ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರೆ ನಾನು ಯೂಟ್ಯೂಬ್ ಯಾವಾಗೂ ಇದನ್ನು ನೋಡ್ತಾ ಇರ್ತೇನೆ ನಮ್ಮ ಕೃಪಾಲ್ ಅಮ್ಮಂದು ಅದು ನೋಡ್ತಾ ಇರ್ತಾನೆ ಎರಡು ಚಾನಲ್ ಅದು ನೋಡ್ತಾ ಇರ್ತಾರೆ ಮತ್ತೆ ಅವ್ರು ಎಲ್ಲೆಲ್ಲಿ ವಿಸಿಟ್ ಕೊಡ್ತಾರೆ ಅಲ್ಲಿಗೆ ನಾವು ವೀಕ್ಲಿ ಒಂದ್ಸಲ ವಿಸಿಟ್ ಹೋಗ್ತೀವಿ ಒಳ್ಳೆ ಸಾರ ನಡೆದಿಲ್ಲ
ಮಿಕ್ಸ್ ಮಾಡಿ ಬರ್ಸಿ ಅಪ್ಪಾಜಿ ಎಲ್ಲ ಮಿಕ್ಸ್ ಮಾಡಿ ಬರ್ಸಿ ನೀಟಾಗಿ ಕ್ಯಾರೆಟ್ ಅಲ್ಲ ಹಾಕ್ತಿದ್ರಣ್ಣ ಐಸ್ ಕ್ರೀಮ್ ಮೇಲೆ ಕ್ಯಾರೆಟ್ ಅಲ್ಲ ಅಪ್ಪಾಜಿ ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ನಾವು ನಿಮ್ಮ ಕೆಳ ಕರ್ಕೊಂಡು ಬಂದಿದೀವಿ ಈಗ ಧನ್ಯವಾದ 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 ನಿಮಗೆ ಹೇಳಬೇಕು ಊಟ ಮಾಡ್ಕೊಂಡೆ ಹೋಗಬೇಕು ಹೇಳಿದ್ದೀನಿ ಎಲ್ಲಾ ತರನು ಟೇಸ್ಟ್ ಮಾಡಿ ಎಲ್ಲಾ ಐಟಂ ಟೇಸ್ಟ್ ಮಾಡಿ ಸರ್ ನಿಮ್ಮ ಕೈ ರುಚಿ ಎಲ್ಲಿ ಸಿಗುತ್ತೋ ಅಂತ ಮದುವೆ ಮನೆ ನಾವು ಓಡಿ ಬರ್ತೀವಿ ಅಂತ ಹೇಳಿದ್ವಿ ಆಗಲಿ ಬಂದಿದ್ದೀರಲ್ಲ ನಿಮ್ಮ ಮದುವೆ ನಿಮ್ಮ ಮದುವೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮ್ಮ ಇವರು ಚೇತನ್ ರಾವ್ ಅವರ ಮದುವೆಗೆ ಮಂಡೇ ರಮೇಶ್ ಅವರ ಬ್ರದರ್ ಅವರು ಬಂದಿದ್ದಾರೆ ನಮಸ್ಕಾರ ನಮಸ್ಕಾರ ಈ ಹೊತ್ತು ಚೇತನ್ ಈ ಒಂದು ಮದುವೆ ಆದ ಒಂದು ಸಂದರ್ಭ ಒಂದು ರಿಸೆಪ್ಷನ್ ಗೆ ನಾನು ಬಂದಿದ್ದೀನಿ ಚೇತನ್ ಅವರು ನನ್ನ ಬಹಳ ಒಳ್ಳೆಯ ಗೆಳೆಯರು ಇವರು ಅನೇಕ ಒಂದು ಉತ್ತಮ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅನೇಕ ಒಂದು ಕೆಲಸ ಕಾರ್ಯಗಳಲ್ಲಿ ಸಾಮಾಜಿಕ ಕಳಕಳಿ ಇರೋ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮತ್ತು ಎಲ್ಲರಿಗೂ ಅನ್ನದಾತರು ಅಂತ ಹೇಳೋದಕ್ಕೆ ನಾನು ಖುಷಿ ಪಡ್ತೀನಿ ಇವರು ಇವತ್ತು ವಿವಾಹ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಇವರ ಮುಂದಿನ ಜೀವನ ಸುಗಮವಾಗಿರಲಿ ಎಲ್ಲರಿಗೂ ಒಳ್ಳೆಯದು ಮಾಡ್ತಾ ಇದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಶುಭ ಹಾರೈಕೆಗಳನ್ನ ಹೇಳ್ತೀನಿ ನಮಸ್ಕಾರ ಚೇತನ್ ರಾವ್ ಸಿಸ್ಟರು ರೂಪಿಣಿ ಅಂತ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ತೀರಾ ಆಸ್ ಅ ಚೇತನ್ ರಾವ್ ಆಗಿ ಪ್ರೊಫೆಷನಲ್ ಆಗಿ ಬಟ್ ಇನ್ ಹೋಮ್ ಆಲ್ಸೋ ಅವ್ನು ಹಂಗೇನೆ ಫ್ರೆಂಡ್ಲಿ ಬಾ ಓಪನ್ ಹಾರ್ಟೆಡ್ ಮತ್ತು ಸಖತ್ ಫ್ಯಾಮಿಲಿ ಓರಿಯೆಂಟೆಡ್ ಮನುಷ್ಯ ಈವನ್ ಸೋ ಎಮೋಷನಲ್ ಫ್ಯಾಮಿಲಿ ಅಂದರೆ ಅಷ್ಟೇ ಪ್ರಿಯಾರಿಟೀಸ್ ಕೊಡ್ತಾರೆ ಬೀಯಿಂಗ್ ಅ ಸಿಸ್ಟರ್ ಐ ಆಮ್ ವೆರಿ ಹ್ಯಾಪಿ ವಿತ್ ಹಿಸ್ ಡೆವಲಪ್ಮೆಂಟ್ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೇತನ್ ಅವ್ರ ರಿಲೇಟಿವು ನಾನು ಚೇತನ್ನ 12 ಇಯರ್ಸಿಂದ ನೋಡ್ತಾ ಇದ್ದೀನಿ ತುಂಬ ಒಳ್ಳೆಯವರು ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಯಮ್ಮಿಯಾಗಿರುತ್ತೆ ನನಗಂತೂ ತುಂಬ ಇಷ್ಟ ಅವರ ಮಾಡೋ ಅಡುಗೆ ಎಲ್ಲ ತುಂಬ ಇಷ್ಟ ರಿಸೆಪ್ಷನ್ ಇದೆ ಅವ್ರದು ನಾಳೆ ಮದುವೆ ಇದೆ ಅವ್ರಿಗೆ ಆಲ್ ದ ಬೆಸ್ಟ್ ಚೇತನ್ ರಾವ್ ಅವರು ನಾವು 17 ವರ್ಷ ನೋಡ್ತಾ ಇದ್ದೀವಿ ಅವರು ಮಾಡುವಂಥ ಅಡುಗೆಗಳು ತುಂಬ ರುಚಿಕರವಾಗಿ ಶುದ್ಧವಾಗಿ ಸ್ವಚ್ಛವಾಗಿರುತ್ತೆ ಯಾವುದೇ ಥರದ ಕೂಡ ಒಂದು ಸೋಡಾ ಆಗಲಿ ಬರೀ ಬೇರೆ ಆ ಥರ ಕೂಡ ಅವರು ಬಳಸೋದಿಲ್ಲ ಪ್ರತಿಯೊಂದು ಪದಾರ್ಥಗಳು ಕೂಡ ನ್ಯಾಚುರಲಾಗೇ ಇರುತ್ತೆ ಮತ್ತು ಪ್ರತಿಯೊಂದು ಕೂಡ ಶುದ್ಧವಾಗಿ ತಂದುಬಿಟ್ಟೇ ಮಾಡ್ತಾರೆ ಯಾವ ಥರದ ಕೂಡ ಒಂದು ಪ್ರಿಸರ್ವೇಟಿವ್ಸ್ ಆಗಲಿ ಇದಾಗಲಿ ಮಾಡೋದಿಲ್ಲ ಮತ್ತು ಅವ್ರ ಹೋಟೆಲ್ ಬಿಸ್ನೆಸ್ ಮ್ಯಾನೇಜ್ ಮಾಡೋದ್ರಿಂದ ಅವ್ರಿಗೆ ಚೆನ್ನಾಗಿ ಬೈ ಅನುಭವ ಇದೆ ಹಾಗಾಗಿ ಅವರ ಅಡುಗೆನಲ್ಲಿ ಯಾವ ಥರದ ಕೂಡ ಒಂದು ಯಾವ ಥರದ ಒಂದು ಇದು ಕಲಿಸೋದು ಇರೋದಿಲ್ಲ ನಮಸ್ಕಾರ ಚೇತನ್ ರಾವ್ ಅವರ ಮನೆ ಮನೆ ಬಾಡೂಟ ತುಂಬ ಚೆನ್ನಾಗಿ ಬರ್ತಾ ಇದೆ ಪ್ರೋಗ್ರಾಮು ಅವರ ಇವಾಗ ಅಡುಗೆ ಮಾಡಿಸಿರೋದು ತುಂಬ ಚೆನ್ನಾಗಿದೆ ರುಚಿಯಾಗಿದೆ ಇವಾಗ ಅವ್ರು ಮಾಡ್ತಿರೋ ಯೂಟ್ಯೂಬ್ ಚಾನೆಲ್ ಸಹಿತ ತುಂಬ ಫೇಮಸ್ ಆಗ್ತಾ ಇದೆ ನಾವು ಅದನ್ನೇ ಆಶಯ ಪಡ್ತೀವಿ ನಾವಂತೂ ಸದಾ ನೋಡ್ತಾ ಇರ್ತೀವಿ ಇಷ್ಟಪಡ್ತೀವಿ ನಾವು ಇದನ್ನು ಥ್ಯಾಂಕ್ ಯು ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.